ಅಂದರೆ ಈಗ ನಾವು ಎಲ್ಲ ನಾವು ಓದೋಕ್ಕೆ ಏನಕ್ಕೆ ಬಂದಿದ್ವಿ ಹೇಳಿ ಇಲ್ಲಿಗೆ? ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಾವು ಮುಂದೆ ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ಅಲ್ವಾ? ಹೌದಲ್ವಾ? ಹಾಂ, ಪೊಲೀಸು ಎಲ್ಲ ಆಗ್ತೀರಾ? ಮಿಲ್ಟ್ರಿ ಎಲ್ಲ, ಮಿಲ್ಟ್ರಿ ಎಲ್ಲ ಆಗಬೇಕಂದ್ರೆ 8 ಅವರ್ ಕದಲ್ದಿರಿ ಇರಬೇಕು, ಎಲ್ಲಿ ಶೇಕ್ ಆಗಬಾರ್ದು. ಆ ರೀತಿಯಲ್ಲಿ ಇರ್ಬೇಕು. ನೀವು ಒಂದು 5 ನಿಮಿಷಕ್ಕೂ ಶೇಕ್ ಆಗ್ತಾ ಇದ್ದೀರಾ. ಮಕ್ಕಳು ಇವಾಗಿನಿಂದ ಸ್ಟಿಫ್ನೆಸ್ ಇಟ್ಕೋಬೇಕು. ಭಾರತ ದೇಶಕ್ಕೆ ಯೋಗನ ಕೊಟ್ಟಂಥ, ಇಡೀ ಪ್ರಪಂಚಕ್ಕೆ ಯೋಗನ ಕೊಟ್ಟಂಥ ಪತಂಜಲಿ ಮುನಿಗಳಾಗ್ಬೋದು, ನಮ್ಮ ಬಿ ಕೆ ಎಸ್ ಅಯ್ಯಂಗಾರ್ ಅವರಾಗ್ಬೋದು, ಕಂಡಿಡಿದಿದ್ದಾರೆ. ಅವರು ಒಂದೇ ಒಂದು ಸ್ಥಿತಿಯಲ್ಲಿ ಅರ್ಧ 1 ಅವರು 2 ಅವರ್ಸ್ ಒಂದು ದಿನ ಇರ್ತಾರೆ ಅಲ್ವೇನಪ್ಪ? ಹಾಂ, ನೀವು ಕೂಡ ಇರಬೇಕು. ಆ ಕಾನ್ಸಂಟ್ರೇಷನ್ನು ನಿಮಗಾಗಿ, ನಿಮಗೋಸ್ಕರ, ನಿಮಗಾಗಿ, ನಿಮಗೋಸ್ಕರ ಬಂದು ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಮುಳಬಾಗಿಲಿನ ಮಾಣಿಕ್ಯ, ಇಡೀ ದೇಶದಂಥ ತಮ್ಮ ಹೆಸರನ್ನು ಪಸರಿಸ್ತಾರುವಂಥ ಮುನೇಶ್ ಸರ್ ಅವರೇ, ನಮ್ಮ ಸಾವಯವ ಕೃಷಿ ತಜ್ಞರು ಆದಂಥ ಪ್ರಭಾಕರ್ ಸರ್ ಅವರೇ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಸುಬ್ರಹ್ಮಣ್ಯವರೇ, ಆರ್ ವಿ ಅವರೇ, ಮತ್ತೆಲ್ಲ ನಮ್ಮ ಗುಡಪಲ್ಲಿ ಪಂಚಾಯತಿ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರೇ, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ, ಮಾಜಿ ಉಪಾಧ್ಯಕ್ಷರೇ, ಮತ್ತೆಲ್ಲ ವೇದಿಕೆ ಮೇಲೆ ಹಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ಮತ್ತೆಲ್ಲ ಪುಟಾಣಿ ಮಕ್ಕಳೇ, ನಿಮಗೆಲ್ಲ ಶಿಕ್ಷಣ ಬರಲಿ, ಶಿಕ್ಷಣ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಶಿಕ್ಷಣ ಹೆಂಗಪ್ಪ ಅಂದರೆ, ಹುಲಿ ಹಾಲು ನೋಡಿದ್ದೀರಾ? ಕುಡಿದಿದ್ದೆ ಟೈಗರ್. ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗೆ, ಅದನ್ನು ಕುಡಿದ್ರೆ ಒಂದಲ್ಲ ಒಂದು ದಿನ ಗರ್ಜಿಸ್ತದೆ. ಅದಕ್ಕೇನು ಮಾಡಬೇಕು? ನಾವು ಹುಲಿ ಹಾಲು ಥರ ಶಿಕ್ಷಣವನ್ನು ಪಡಿಬೇಕು. ಅದು ನಮ್ಮ ಪ್ರಭಾಕರ್ ಸರ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಂಥದ್ದು. ನಾವು ಅದನ್ನು ಪಡ್ಕೋಬೇಕು. ನಮಗಾಗಿರುವಂಥ ಸಮಸ್ಯೆಗಳಾಗಿರ್ಬೋದು, ನಾವು ಯಾಕೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಓದ್ತಾ ಇದ್ವಿ ಅಂದರೆ ನಮಗೆ ಇತರರಿಗಿದ್ದಂಥ ಸವಲತ್ತುಗಳಿಲ್ಲ ಅಂತ. ಬಟ್ ಯಾರು ಕೂಡ ನಾವ್ಯಾರು, ನಾವ್ಯಾರಿಗಿಂತ ಕಡಿಮೆ ಇಲ್ಲ. ನಾನೊಂದು ಶಾಲೆಗೆ ಹೋಗಿದ್ದೆ, ಸರ್ಕಾರಿ ಶಾಲೆ ಮತ್ತು ಮಕ್ಕಳು ಖಾಸಗಿ ಶಾಲೆಗಳ ಕಾಂಪಿಟೇಷನ್. ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಬಿಟ್ರು, ಮಕ್ಕಳು ಅವ್ರು ಓದಲಿಲ್ಲ. ಯಾವ ಶಾಲೆ ಅಂತ ಬೇಡ. ಅದಕ್ಕೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಈಗಾಗಲೇ ಹೇಳ್ದಂಗೆ ಎಲ್ಲ ಶಿಕ್ಷಕರು ಕೂಡ ಸಫಿಷಿಯೆಂಟ್ ಒಳ್ಳೆ ಒಳ್ಳೆ ವಿದ್ಯೆಯನ್ನು ಪಡ್ಕೊಂಡು ಬಂದಿರ್ತಾರೆ. ಅರ್ಥ ಆಯ್ತಾ? ಒಳ್ಳೆ ವಿದ್ಯೆನ ನಿಮಗೆ ದಾರಿ ಎರೀತಾರೆ, ಅದರಿಂದ ನೀವು ಅದನ್ನು ಪಡ್ಕೋಬೇಕು. ಯಾರೂ ಕೂಡ ಈ ಪ್ರಪಂಚದಲ್ಲಿ ಯಾರೂ ಕೂಡ ಬುದ್ಧಿವಂತರೂ ಅಲ್ಲ, ಯಾರೂ ದಡ್ಡರೂ ಅಲ್ಲ, ಎಲ್ಲರೂ ಕೂಡ ಈಕ್ವಲ್. ಯಾರು ನಾವು ಬಳಸ್ಕೊಂಡಂಗೆ ಇರ್ತದೆ ಅಲ್ವಾ? ಹುಟ್ಟುಬಿಟ್ಟಿದ್ದೀವಿ, ಹುಟ್ಟು ಉಚಿತ, ಸಾವು ಖಚಿತ. ಅದ್ರ ಮಧ್ಯೆ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು. ಸಾಧನೆ ಮಾಡದೆ ನಾವು ಸತ್ತುಬಿಟ್ರೆ ನಮ್ಮ ಸಾವಿಗೆ ಒಂದು ಅವಮಾನ, ನಮ್ಮ ಜೀವನಕ್ಕೆ ಅವಮಾನ. ಅರ್ಥ ಆಯ್ತಾ? ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯೋದು ಖಂಡಿತ ತಪ್ಪು. ಅರ್ಥ ಆಯ್ತೇನಮ್ಮ? ನಾವ್ಯಾರು ಕೂಡ ಬಡವರಲ್ಲ, ಬಡವರಾಗಿ ಹುಟ್ಟಿದ್ರು ಕೂಡ ನಾವೆಲ್ಲರೂ ಸಾವುಕಾರರಾಗೇ ಸಾಯೋಣ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲರೂ ಏನು ಮಾಡಬೇಕು, ಅದಕ್ಕೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ನಮ್ಮ ಏನು ತಂದೆ ತಾಯಿ ಏನು ಹೇಳಿದ್ದಾರೆ, ಈಗ ನಮ್ಮ ಸಾರ್ ಅವರು ಎಲ್ಲ ಹೇಳಿದರು, ವೇದಿಕೆ ಮೇಲೆ ಹೇಳಿದರು, ನಮ್ಮ ಮುನೇಶ್ ಸರ್, ನಮ್ಮ ಪ್ರಭಾಕರ್, ಆರ್ ವಿ ಅವರೆಲ್ಲ ಹೇಳಿದರು ಏನು ನಾವು ಸಾಧನೆ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ. ಅದನ್ನೆಲ್ಲ ಮಾಡಬೇಕು. ಅದಕ್ಕೆ ಕೂಡ ಈಗ ನಾವು ನಮ್ಮ ಹೆಸರು ಬರ್ತದೆ ಅಲ್ವಾ? ನಾವು ಸಾಧನೆ ಮಾಡಿದ್ರೆ ಈಗ ನಾವೆಲ್ಲ, ಈಗ ಸರ್ ನೀವೆಲ್ಲ ಓದ್ತಾರೋ ಬುಕ್ಸ್ ಕೂಡ ಎಲ್ಲ ನಮ್ಮಂಥ ಮನುಷ್ಯರೇ ಮಾಡಿರೋದು, ಅವರು ನಿಮ್ಮಂಥ ಶಾಲೆಗಳಲ್ಲಿ ಓದಿ ಬಂದಿರೋದು ಅಲ್ವಾ? ನಿಮ್ಮಂಥ ಶಾಲೆಯಲ್ಲಿ ಓದಿ ಅವರು ಬುಕ್ಸ್ ಬರೆದಿರೋದೇನು, ಅದಷ್ಟು ಕದೇ ಮೇಲಿಂದ ಉದುರಿಲ್ಲ ಪುಸ್ತಕ ಕೂಡ. ಅದರಿಂದ ನಾವು ಸಾಧನೆ ಮಾಡಬೇಕು. ನಮ್ಮ ಮುನೇಶ್ ಸರ್ ಅವರು ಈಗ ಏನು ಇಡೀ ಕರ್ನಾಟಕ ರಾಜ್ಯದಂಥ, ಈಗ 5 ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಂಥ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಬರೀ ಶಿಕ್ಷಣವನ್ನು, ಅವರು ಶಿಕ್ಷಣ ಪ್ರೇಮಿ. ನಾವು ಅದನ್ನೇ ಈಗ ಮಾಡಬೇಕಂತಿದ್ವಿ. ನಾವು ಗುಡಪಲ್ಲಿ ಗ್ರಾಮ ಪಂಚಾಯತಿ ಒಂದು ಅವಾರ್ಡ್ ಮಾಡಬೇಕಂತ ಕೂಡ ಇದ್ವಿ. ಯಾವ ನಿನ್ನೆ ಮೊನ್ನೆ ಜಾತ್ರೆ ಇದ್ದಿದ್ದರಿಂದ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ. ನಾವು ಅಧ್ಯಕ್ಷರು ಪ್ರಭಾಕರ್ ಸರ್ ಮಾಡಿ, ಇಲ್ಲ ಸರ್ ಈ ಸರಿ ನಾವು ಅವ್ರಿಗೆ ಯಾವುದಾದ್ರೂ ಒಂದು ನಮ್ಮ ಪಂಚಾಯತಿಯಿಂದ ಶಿಕ್ಷಣ ಪ್ರೇಮಿನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಸಾಧ್ಯ ಆಗಲಿಲ್ಲ, ಮುಂದಿನ ದಿನಗಳಲ್ಲಿ ಅದು ಕೊಡ್ತೀನಿ. ಇದು ಅತಿಶಯೋಕ್ತಿಯಲ್ಲ ಸರ್ ಅವರು, ಅದಕ್ಕಿಂತ ಮೇಲು ತಮ್ಮ ಸಮಾಜ ಕ್ಷೇತ್ರವನ್ನು ಎಲ್ಲ ರಂಗಗಳಲ್ಲಿ, ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮುನೇಶ್ ಸರ್ ಅವರು ಮಾಡಿದ ಸಮಾಜ ಸೇವೆ ಇಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನೋಡೋಕ್ಕೆ ಚಿಕ್ಕದಾಗಿದ್ದರೂ ಕೂಡ ಅವರು ಇಡೀ ದೇಶದಂಥ ತಮ್ಮ ಹೆಸರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವ್ರಿಗೆ ಗುರುತಿಸಿ ಅವರ ಒಂದು ಸೇವೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ತಾವು ಅವರು ಈ ಒಂದು ಕ್ಷೇತ್ರಕ್ಕೆ ನಮ್ಮ ಗುಡಪಲ್ಲಿ ಪಂಚಾಯತಿ ಎಲ್ಲ ಶಾಲೆಗೆ ಬಂದಿದ್ದಾರೆ. ಅವರು ಬಂದಿದ್ದು ನಾವು ಭಾಗ್ಯ ಅಂತ ಭಾವಿಸ್ತೀವಿ ಸರ್. ನಮ್ಮ ಮಕ್ಕಳು ಕೂಡ ನೀವು ಏನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ ಅದನ್ನು ಇನ್ನಷ್ಟು ಪ್ರಗತಿಯನ್ನು ಸಾಧಿಸ್ಬೇಕು. ನೀವು ನಿಮಗೆಲ್ಲ ಯೂನಿಫಾರ್ಮ್ ಕೊಟ್ಟಿರೋದಕ್ಕೆ ನೀವು ಖುಷಿಯಾಗಿರಬೇಕು. ಎಲ್ಲ ಪ್ರೈವೇಟ್ ಸ್ಕೂಲ್ಗಿಂತ ನೀವೇನು ಕಡಿಮೆ ಇಲ್ಲ. ಇವರು ಸಾರಿಗೆ ಖುಷಿಯಾಗಬೇಕು, ಆ ರೀತಿ ಮಾರ್ಕ್ಸ್ ತೊಗೋಬೇಕು. ಹಾಂ, ನಿಮ್ಮದೇನು ಬರುತ್ತಲ್ಲ ಕಲಿ ನಲಿ, ಮತ್ತು ವರ್ಷಕ್ಕೊಂದು ಸರಿ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಆ ಕಾಂಪಿಟೇಷನೆಲ್ಲ ಗುಡಪಲ್ಲಿ ಕ್ಲಸ್ಟರ್ ಅವ್ರು ಮುಂದೆ ಬರಬೇಕು, ಹಾಂ, ಮುಳಬಾಗಿಲವ್ರು ಮುಂದೆ ಬರಬೇಕು. ಆ ರೀತಿ ನೀವೆಲ್ಲ ಮಾಡಬೇಕು. ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು, ಮತ್ತು ನಮ್ಮ ಶಾಲೆಗೂ ಕೂಡ ಒಳ್ಳೆಯ ಹೆಸರು ತರಬೇಕು, ಮತ್ತು ಶಿಕ್ಷಕರು ಕೂಡ ಒಳ್ಳೆಯ ಹೆಸರು ತರಬೇಕು. ಅವರು ಕೂಡ ಆ ರೀತಿ ಆ ನಿಟ್ಟಿನಲ್ಲಿ ಏನು ಈಗ ಮುಳಬಾಗಿಲು ತಾಲೂಕಿನಲ್ಲೇ ಗುಡಪಲ್ಲಿ ಏನು ದೇವಮೂಲೆಯಲ್ಲಿದೆ, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಒಂದು ತನ್ನ ಕಲಿಕಾ
ಒಂದು ಪ್ರವೃತ್ತಿಯನ್ನು ಕಲಿಕೆಯನ್ನು ಇನ್ನಷ್ಟು ಪ್ರಗತಿಯ ಸಾಧಿಸುವ ಒಟ್ಟಿನಲ್ಲಿ ಶಿಕ್ಷಕರು ಕೂಡ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹೇಳಿದಂಗೆ ಒಳಗೇನಳ್ಳಿ ಸರ್, ನಮ್ಮ ಪಿ ಎಸ್ ರಘುನಾಥ್ ಸರ್ ಅವರು ಭಾಳಷ್ಟು ಶ್ರಮ ಇದೆ, ಅವ್ರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೀನಿ. ಎಲ್ಲಿ ಕೂಡ ನಾನು ಅವ್ರನ್ನೇನು ಹೊಗಳಿಲ್ಲ, ಬಟ್ ಹೊಗಳಿ ಅವರು ಕೂಡ ಭಾಳಷ್ಟು ಅರ್ಹರು. ಅದಕ್ಕೆ ಭಾಳ ಚೆನ್ನಾಗಿ ಖಾಸಗಿ ಶಾಲೆಗಳನ್ನು ಬಿಟ್ಟು ಆ ಶಾಲೆಗೆ ಸೇರಿಸ್ತಾ ಇದ್ರೆ ಅಂದರೆ ನಿಜವಾಗಲೂ ಅವ್ರಿಗೆ ಮೆಚ್ಚಬೇಕಾಗಿರುವಂಥದ್ದು. ಅವರ ಒಂದು ಸೇವೆ ಇನ್ನಷ್ಟು ಮುಂದುವರಿಲಿ. ಅದೇ ರೀತಿ ನಮ್ಮ ಮುನೇಶ್ ಸರ್ ಅವರು ಕೂಡ ಇನ್ನಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಸರ್, ಈಗಾಗಲೇ ನಾವು ನಮ್ಮ ಎಲ್ಲ ಈಗ ನಮ್ಮ ಮಾಸ್ಟರ್ಗಳು ಹೇಳ್ದಂಗೆ ಗುಳುಪಲ್ಲಿ ಇರುವಂಥ ಎಲ್ಲ ಶಾಲೆಗಳು ಕೂಡ ಯಾವುದೇ ಶಾಲೆ ಕೂಡ ಸುಸ್ಥಿತಿಯಲ್ಲಿಲ್ಲ. ಹೌದಿಲ್ಲ, ಒಳ್ಳೆ ಎಲ್ ಸಪೋರ್ಟೆಡ್ ವೆಲ್ ಬೇಸಿಕ್ ನೀಡ್ಸ್ ಇರುವಂಥ ಶಾಲೆ ಯಾವುದಿಲ್ಲ ಸರ್. ತಾವು ನಾನು ಈಗಾಗಲೇ ತಮ್ಮ ಪ್ರಭಾಕರ್ ಹತ್ರ ತಮಗೆ ಲಾಸ್ಟ್ ಭಾಷಣದಲ್ಲಿ ಹೇಳಿದ್ದೆ, ತಮ್ಮ ಸಹಕಾರ ನಮಗೆ ಬೇಕು. ನಮ್ಮ ಶಿಕ್ಷಕರು ಮತ್ತು ಮಕ್ಕಳು ತಮ್ಮ ಹೆಸರನ್ನು ಉಳಿಸ್ಕೊಡೋಂಥ ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತಾವು ನಿಮ್ಮ ಬೆನ್ನೆಲುಬಾಗಿ ನಾವು ಕೂಡ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳುತ್ತಾ, ಈ ಒಂದು ನಮ್ಮ ಒಂದು ಗುಡುಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಒಂದು ಮಕ್ಕಳಿಗೆ ಯೂನಿಫಾರ್ಮನ್ನು ಕೊಟ್ಟಿದ್ದೀರಿ, ಮತ್ತು ಸುಣ್ಣ ಬಣ್ಣ ಕೂಡ ವಹಿಸ್ಕೊಡ್ತೀವಿ ಅಂತ ತಾವು ಹೇಳಿದಿರಿ. ಇನ್ನೂ ಇರುವಂಥ ಶಾಲೆಗಳನ್ನು ತಾವು ವಹಿಸ್ಕೊಡ್ಬೇಕು. ಮತ್ತು ಹಿಂಗೆ ಪಕ್ಕದ ಎಲ್ಲ ನಮ್ಮ ಮುಳಬಾಗ ತಾಲೂಕೆಲ್ಲ ನಮ್ಮದೇ, ಪಕ್ಕದ ಪಂಚಾಯತಿಗೆ ಕೂಡ ತಾವು ತಮ್ಮ ಕಾರ್ಯಕ್ಷೇತ್ರವನ್ನು ವ್ಯಾಪ್ತಿಯನ್ನು ವಿಸ್ತರಿಸಿ ಅಂತ ಹೇಳಿದಿರ. ನಾವು ಕೂಡ ರಾಜೇಂದ್ರ ಹಳ್ಳಿಯನ್ನು ರಿಟೈರ್ಡ್ ಆಗಿರೋದ್ರಲ್ಲಿ ಚಾರ್ ತೊಗೊಂಡಿದ್ದೀವಿ, ಪಕ್ಕದಲ್ಲೇ ಇದೆ, ಅದನ್ನು ಸ್ವಲ್ಪ ವಿಸ್ತರಿಸ್ಬೇಕು. ತಾವು ನಿಜವಾಗಲೂ ನಿಮ್ಮಂಥವ್ರು ಈ ಒಂದು ಸಮಾಜದಲ್ಲಿ ಇರೋದು ನಮ್ಮೆಲ್ಲರ ಭಾಗ್ಯ. ಈಗಾಗಲೇ ನಮ್ಮ ಆರ್ವಿಯವರು ಹೇಳಿದ್ವಿ, ಎಲ್ರಿಗೂ ಇದೆ, ಕೋಟ್ಯಾನ್ ಕೋಟಿ ಲಕ್ಷ ಬಿಗ್ ಶಾಟ್ಸ್ ಇದ್ದಾರೆ ಪ್ರಪಂಚದ ಒಂದು 7ನೇ ಸಾವುಕಾರರಿಂದ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಆದರೂ ಕೂಡ ಯಾರಿಗೂ ಕೊಡೋ ಮನಸ್ಸಿಲ್ಲ. ಇನ್ನಷ್ಟು ಈಗ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು ಅವರು ವೈಯಕ್ತಿಕವಾಗಿ ಅಂತಾರೆ. ಯಾವತ್ತೂ ಕೂಡ ಯಾವುದು ಶಾಶ್ವತ ಇಲ್ಲ. ಇಡೀ ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರ್ ಕೂಡ ತನ್ನ ಬರೀ ಕೈಲಿ ಹೋಗ್ತಾನೆ, ಯಾರು ಕೂಡ ಏನೂ ಎತ್ಕೊಂಡು ಹೋಗಲ್ಲ. ಅದರಿಂದ ಇರೋವಾಗ ಒಳ್ಳೆ ಸೇವೆ, ಒಳ್ಳೆ ಒಂದು ಹೆಸರು ಕೊಡ್ಕೋಬೇಕು ಅಲ್ವಾ? ಪಡ್ಕೊತೀರಪ್ಪ ನೀವೆಲ್ಲ ಹೆಸರು ಹೆಸರು ಪಡ್ಕೋಬೇಕು. ನೀವು ನಿಮ್ಮ ಕ್ಲಾಸಲ್ಲಿ ಫಸ್ಟ್ ಬಂದರೆ ಅದೇ ಹೆಸರು, ಮುಂದೇನು ದೊಡ್ಡವರಾಗ್ತಾ ಆಗ್ತಾ ನೀವು ಹೆಸರನ್ನು ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಮುನೇಶ್ ಸರ್ ಅವರು ಇಲ್ಲಿ ಬಂದು ನಮ್ಮ ಪಂಚಾಯತಿ ವ್ಯಾಪ್ತಿಯನ್ನು ಗುರುತಿಸಿ ಎಲ್ರಿಗೂ ಈಗ 100% ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನಷ್ಟು ಶಾಲೆಗಳಿರುವಂಥ ಏನು ಮೂಲಭೂತ ಸೌಲಭ್ಯ ಕಡಿಮೆ ತಮ್ಮ ಒಂದು ಟ್ರಸ್ಟಿಂದ ನೀಡಬೇಕು. ಮತ್ತು ತಮ್ಮ ಕಾರ್ಯಕ್ಷೇತ್ರವನ್ನು ಇಡೀ ಕರ್ನಾಟಕದಂತ ವ್ಯಾಪಿಸೋದ್ರದೊಂದಿಗೆ ಮುಳಬಾಗಲಲ್ಲಿ ಇನ್ನು ಏನಿದೆ ಅದನ್ನು ವ್ಯಾಪಿಸಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ನಿಮ್ಮ ಜೊತೆ ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೀವಿ, ನಮ್ಮ ಭಾಗ್ಯ ಅಂತ ನಾನು ನೆನೆಸ್ಕೊಂಡು ಸರ್, ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ತುಂಬ ಆಭಾರಿಯಾಗಿದ್ದೀವಿ ಅಂತ ನಾನು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗುಡುಪಲ್ಲಿಯಲ್ಲಿ ಈ ಗುಡುಪಲ್ಲಿ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳು ಅಂದರೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ಸು ಈ ಎಲ್ಲ ಶಾಲೆಯ ಮಕ್ಕಳಿಗೆ ನಾವು ಒಂದು ಸಮವಸ್ತ್ರವನ್ನು ಇವತ್ತು ನಾವು ಕೊಟ್ಟಿದ್ದೀವಿ. ಲಾಸ್ಟ್ ಟೈಮು ಬೈರ್ಕೂರು ಶಾಲೆಯ ಎಲ್ಲ ಕ್ಲಸ್ಟರ್ನ ಶಾಲೆಗಳಿಗೆ ನಾವು ಕೊಟ್ಟಿದ್ವಿ. ಇವತ್ತು ಗುಡುಪಲ್ಲಿ ಶಾಲೆಯ ಎಲ್ಲ ಕ್ಲಸ್ಟರ್ನ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಬೇರೆ ಕ್ಲಸ್ಟರ್ ಶಾಲೆಯ ಮಕ್ಕಳಿಗೆ ನಾವು ಕೊಡೋದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ಯೂನಿಫಾರ್ಮ್ ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ಖುಷಿಪಟ್ಟಿದ್ದಾರೆ. ಸೊ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಖಾಸಗಿ ಶಾಲೆಗಳಿಗಿಂತ ಏನೂ ಕಡಿಮೆ ಇಲ್ಲ, ಅದಕ್ಕೇನು ಮಾಡ್ಬೋದು ಅನ್ನೋವಂಥ ಆಲೋಚನೆ ಬಂದಾಗ ಆ ಮಕ್ಕಳಿಗೆ ನಾವು ಯೂನಿಫಾರ್ಮ್ ಕೊಡುವುದು, ಮತ್ತು ಸಂಪನ್ಮೂಲಗಳನ್ನು ಕೊಡುವಂಥದ್ದು, ನಲಿಕಲಿ ಚೇರ್ಸು, ಟೇಬಲ್ಸು, ಟಿ ವಿಯನ್ನು ಕೊಡುವಂಥದ್ದು, ಸ್ಮಾರ್ಟ್ ಕ್ಲಾಸಸ್ಸನ್ನು ಮಾಡುವಂಥದ್ದು. ಸೊ ಹೀಗೆ ಈ ಥರ ಎಲ್ಲ ಒಂದು ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಾಗ ಆ ಮಕ್ಕಳಲ್ಲಿ ಒಂದು ಕಲಿಕೆ ಸಾಮರ್ಥ್ಯ ಒಂದು ಇನ್ಕ್ರೀಸ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಈಗ ಪೇಂಟ್ ಕೂಡ ಆಗ್ಬೋದು, ಈಗಾಗಲೇ ನಾವು ಪೇಂಟ್ ಎಲ್ಲ ಮಾಡ್ತಾ ಇದ್ದೀವಿ, ವಾಲ್ ರೈಟಿಂಗ್ಸನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಇವೆಲ್ಲ ಕೂಡ ಏನು ಮಾಡುತ್ತೆ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಉತ್ತೇಜನ ಕೊಡುತ್ತೆ, ಮಕ್ಕಳಲ್ಲಿ ಒಂದು ಕಲಿಕೆ ಆಸಕ್ತಿ ಇನ್ಕ್ರೀಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಶಾಲೆಗಳ ಜೊತೆ ನಾವು ಇವತ್ತು ಶಿಕ್ಷಣ ಇಲಾಖೆ ಜೊತೆ, ಶಾಲೆಗಳ ಜೊತೆ, ಸ್ಥಳೀಯ ವ್ಯಕ್ತಿಗಳ ಜೊತೆ, ಸ್ಥಳೀಯ ಅಧಿಕಾರಿಗಳ ಜೊತೆ, ಇಲಾಖೆಗಳ ಜೊತೆ ಕೂಡ ಎಲ್ಲ ಸೇರಿಕೊಂಡು ನಾವು ಇವತ್ತು ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟವನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಮಕ್ಕಳಲ್ಲಿ ಒಂದು ಮಂದಹಾಸ, ನಗುಮುಖ ಎಲ್ಲ ನೋಡ್ಬೋದು. ಎಲ್ಲ ಮಕ್ಕಳಿಗೆಲ್ಲ ಖುಷಿ ಆಯಿತಾ? ಈ ಖುಷಿ ಹಿಂಗೆ ಮುಂದುವರಿಬೇಕಂದ್ರೆ ಚೆನ್ನಾಗಿ ಓದಬೇಕು ನೀವು. ಎಲ್ಲರೂ ಟೀಚರ್ಸು, ಪೊಲೀಸು, ಐ ಎ ಎಸ್ಸು, ಐ ಪಿ ಎಸ್ಸು, ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲರೂ ಆಗ್ತೀರಾ? ವೆರಿ ಗುಡ್, ವೆರಿ. ನಿಮ್ಮ ಅಪ್ಪ ಅಮ್ಮಗೆ ಹೆಸರು ತರ್ತೀರಾ? ನಿಮ್ಮ ಗುರುಗಳಿಗೆ ಹೆಸರು ತರ್ತೀರಾ? ನಿಮ್ಮ ಊರಿಗೆ ನೀವು ಹೆಸರು ತರ್ತೀರಾ? ನಿಮ್ಮ ದೇಶಕ್ಕೆ ನೀವು ಹೆಸರು ತರ್ತೀರಾ? ಚಲೋ, ಹಂಗಾದ್ರೆ ರೈಟ್. ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಲಾಸ್ಟ್ ಟೈಮು ನಾವು ಕೋವಿಡ್ ಇದ್ದಾಗ ಈ ಏರಿಯಾದಲ್ಲೆಲ್ಲ ನಾವು ಏನು ಫುಡ್ ಕಿಟ್ಟನ್ನೆಲ್ಲ ಕೊಟ್ಟಿದ್ವಿ. ಅಂಗನವಾಡಿ ಶಾಲೆಗಳಿಗೆಲ್ಲ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಪೂರಕ ಆಹಾರವನ್ನು. ಈಗ ಏನಾಗುತ್ತಂದರೆ ಒಂದು 3 ವರ್ಷದಿಂದ 5 ವರ್ಷದ ಒಳಗಡೆನೇ ಇರೋ ಮಕ್ಕಳಿಗೆ, ನಾವು ಅಪೌಷ್ಟಿಕತೆ ಇರುವಂಥ ಮಕ್ಕಳಿಗೆ ನಾವು ಪೂರಕ ಆಹಾರವನ್ನು ನಾವು ಕೂಡ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ನಾವು ಕೊಟ್ಟಿದ್ವಿ.
ಸೊ ಇದು ಸರ್ಕಾರಿ ಶಾಲೆಗಳ ವಿಷಯಕ್ಕೆ ಬಂದಾಗ ಇವತ್ತು ಯೂನಿಫಾರ್ಮನ್ನು ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಭಲೋ ಭಾರತ್ ಮಾತಾ ಕೀ, ಜೈ ಭಲೋ ಭಾರತ್ ಮಾತಾ ಕೀ, ಭಲೋ ಭಾರತ್ ಮಾತಾ ಕೀ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಮುನೇಶ್ವರ್ ಸರ್ ಅವರು, ನಿಮ್ಗೆ ಏನನ್ಸುತ್ತೆ ಯೂನಿಫಾರ್ಮ್ ಕೊಟ್ಟಿರೋದಕ್ಕೆ? ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆಯಾ? ಖುಷಿ. ಇನ್ನ ಓದ್ಬೇಕು, ಸಪೋರ್ಟ್ ಮಾಡ್ಬೇಕು ಇನ್ನ ನಮ್ಮ ಸ್ಕೂಲ್ಗೆ ಅನ್ಸುತ್ತೆ.